ಹಲೋ ಫ್ರೆಂಡ್ಸ್, ನಿಮ್ಗೆಲ್ಲ ಗೊತ್ತಿರ್ಬೋದು ಇತ್ತೀಚೆಗೆ ಕ್ರಾಂತಿ ಚಿತ್ರ ರಿಲೀಸ್ ಆಗುತ್ತದೆ ಹಾಗೂ ಎಲ್ಲ ಅಭಿಮಾನಿಗಳು ತುಂಬಾನೇ ಖುಷಿಯಿಂದ ಈ ಚಿತ್ರವನ್ನು ಸಂಭ್ರಮಿಸಿರುತ್ತಾರೆ ಹಾಗೂ ಯಾವ ರೀತಿಯ ಪ್ರಮೋಷನ್ ಕೂಡ ಬಯಸದೆ ಅವರೇ ಪ್ರಮೋಷನ್ ಅನ್ನು ಮಾಡಿ ಈ ಚಿತ್ರವನ್ನು ಗೆಲ್ಲಿಸಿರುತ್ತಾರೆ ಕನ್ನಡದ ನ್ಯೂಸ್ ಚಾನೆಲ್ಗಳು ಡಿ ಬಾಸ್ ಅವರಿಗೆ ಸಪೋರ್ಟ್ ಮಾಡಲ್ಲ ಅಂದಿರ್ತಾರೆ ಆಗ ಅಭಿಮಾನಿಗಳು ನಿಮ್ಮ ಸಪೋರ್ಟ್ ನಮಗೆ ಬೇಕಾಗಿಲ್ಲ ಅಂತ ಹೇಳ್ತಾರೆ ಹಾಗೂ ಅವರೇ ರೋಡಿಗಿಳಿದು ಡಿ ಬಾಸ್ ಅವರ ಕ್ರಾಂತಿ ಚಿತ್ರದ ಪ್ರಮೋಷನ್ ಅನ್ನು ಅಬ್ಬರದಿಂದ ಮಾಡುತ್ತಾರೆ ಹಾಗೂ ಆ ಚಿತ್ರದ ಕ್ರೇಜ್ ಯಾವ ಲೆವೆಲ್ಗೆ ಮಾಡ್ತಾರೆ ಅಂದ್ರೆ ಎಲ್ಲ ಕಡೆ ಕ್ರಾಂತಿಯ ಸದ್ದು ಕೇಳಿ ಬರುತ್ತದೆ ಹಾಗೂ ಯೂಟ್ಯೂಬ್ ನಲ್ಲಿ ಬರೀ ಡಿ ಬಾಸ್ ಅವರ ಹೆಸರೇ ಎಲ್ಲ ಕಡೆ ಹರಿದಾಡುತ್ತದೆ ಮೀಡಿಯಾದವರು ಡಿ ಬಾಸ್ ಅವರನ್ನ ತುಳಿಯಲು ಪ್ರಯತ್ನಿಸಿದರೂ ಸಹ ಏನು ಮಾಡಲು ಆಗೋದಿಲ್ಲ ಆ ರೀತಿ ಕ್ರೇಜ್ ಕ್ರಿಯೇಟ್ ಆಗಿರುತ್ತದೆ ಈಗ ಇತ್ತೀಚೆಗೆ ಒಂದು ಸುದ್ದಿ ಎಲ್ಲ ಕಡೆ ವೈರಲ್ ಆಗ್ತಿದೆ ಅದೇನೆಂದ್ರೆ ಸುವರ್ಣ ನ್ಯೂಸ್ ಅವರು ಡಿ ಬಾಸ್ ಅವರ ಬಗ್ಗೆ ಕೆಟ್ಟದಾಗಿ ಮಾತನಾಡಿರುವುದು ಹಾಗೂ ಡಿ ಬಾಸ್ ಅವರಿಗೆ ಅವಮಾನ ಮಾಡಿರುವುದು ಸುವರ್ಣ ನ್ಯೂಸ್ ಸಿಬ್ಬಂದಿ ಒಂದು ಗಿಫ್ಟ್ ಅನ್ನು ಓಪನ್ ಮಾಡುತ್ತಿರುವಾಗ ಅಲ್ಲಿ ನೆರೆದಿದ್ದ ಬೇರೆ ಸಿಬ್ಬಂದಿಗಳು ಅದನ್ನು ಏನಂತ ಗೆಸ್ ಮಾಡ್ತಿರ್ತಾರೆ ಅಲ್ಲಿ ಒಬ್ರು ಹೇಳ್ತಾರೆ ಅಲ್ಲಿ ಇದ್ದ ಒಬ್ಬ ಸಿಬ್ಬಂದಿ ಆ ಗಿಫ್ಟ್ ಅಲ್ಲಿ ಡಿ ಬಾಸ್ ಅವರ ತಲೆ ಇರ್ಬೋದು ಅಂತ ಹೇಳ್ತಾರೆ ಇನ್ನೊಬ್ರು ಅದೇ ಸಮಯದಲ್ಲಿ ಆ ಗಿಫ್ಟ್ ಅಲ್ಲಿ ಚಪ್ಪಲಿ ಇರ್ಬೋದು ಅಂತ ಹೇಳ್ತಾರೆ ಹೀಗೆ ಹೇಳುವುದರ ಮೂಲಕ ಡಿ ಬಾಸ್ ಅವ್ರಿಗೆ ಅವಮಾನ ಮಾಡುತ್ತಾರೆ ಇದೇ ವಿಷಯಕ್ಕೆ ಆಂಕರ್ ಬಂದು ಸಾರಿ ಅನ್ನು ಕೂಡ ಕೇಳ್ತಾರೆ ಹಾಗೂ ಎಲ್ಲ ಡಿ ಬಾಸ್ ಅಭಿಮಾನಿಗಳಿಗೆ ಕ್ಷಮೆ ಯಾಚಿಸುತ್ತಾರೆ ನಿನ್ನೆ ಅಷ್ಟೇ ಇದೇ ಕಾರಣಕ್ಕೆ ಇಂದು ಡಿ ಬಾಸ್ ಅವರ ಅಭಿಮಾನಿಗಳು ಈಗಲೇ ಹೋಗಿ ಪ್ರೊಟೆಸ್ಟ್ ಅನ್ನು ಮಾಡ್ತಾ ಇದ್ದಾರೆ ಅಲ್ಲಿ ಹೋಗಿ ಪ್ರೊಟೆಸ್ಟ್ ಮಾಡುತ್ತಿದ್ದ ಅಭಿಮಾನಿಗಳನ್ನು ನಿಯಂತ್ರಿಸಲಾಗದೆ ಸುವರ್ಣ ನ್ಯೂಸ್ ಅವರು ಹೆದರಿಕೊಂಡು ಪೊಲೀಸ್ ಅವರನ್ನು ಕರೆಸುವ ಕೆಲಸವನ್ನು ಕೂಡ ಅಲ್ಲಿ ಮಾಡಿದ್ದಾರೆ ಅಲ್ಲಿ ಎಷ್ಟೇ ಜನ ಪೊಲೀಸ್ ಬಂದರೂ ಡಿ ಬಾಸ್ ಅಭಿಮಾನಿಗಳ ಸಂಖ್ಯೆಯನ್ನು ತಡೆಯುವುದು ಅಸಾಧ್ಯ ಅಂತಾನೆ ಹೇಳ್ಬೋದು ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗೂ ಇದೇ ರೀತಿಯ ಮುಂದಿನ ಅಪ್ಡೇಟ್ಸ್ಗಾಗಿ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು